ಕೈಲಾಸಂ ಕನ್ನಡದ ಪುಣ್ಯ ಅಂತ ಹೇಳಬೇಕು. ಹೊಸಗನ್ನಡದ ಕಾಲದಲ್ಲಿ ನಮ್ಮ ಜನಜೀವನ ಬಡಿದು ಎಬ್ಬಿಸಿದ ಒಬ್ಬ ಕ್ರಾಂತಿಕಾರ ಅಂತ ಅವನನ್ನ ಕರಿಬೇಕಾಗಿದೆ. ಅವ್ರದ್ದು ಎಷ್ಟು ಸೊಗಸಾದ ಭಾಷೆ ಅಂತ ಅನ್ನೋದಕ್ಕೋಸ್ಕರ ನಾನು ಸುಮ್ಮನೆ ಅವರ ಕೃತಿಗಳಿಂದಲೇ ಒಂದು ಉದಾಹರಣೆ ಕೊಡ್ತೇನೆ. ಬಂಡವಾಳವಿಲ್ಲದ ಬಡಾಯಿ ಅಂತ ಒಂದು ನಾಟಕ ಇದೆ ಅವ್ರದ್ದು. ಬಂಡವಾಳವಿಲ್ಲದ ಬಡಾಯಿ, ಬಡಾಯಿ ಅಂದ್ರೆ ಜಂಬ ಕೊಚ್ಕೊಳ್ಳೋದು, ಅದು ಒಳಗಡೆ ತೊಳ್ಳೋದು, ಏನು ಪ್ರಯೋಜನ ಇಲ್ಲ. ಜಂಬ ಕೊಚ್ಕೊಳ್ಳೋದು ಯಾವಾಗ ಅಂತಂದ್ರೆ ನಾವ್ ಏನಾದ್ರು ಕೆಲಸ ಮಾಡಿದ್ದಾಗ, ಏನು ಇಲ್ಲ. ಲಾಯರ್ ಅಹೋಬ್ಲು ಅಂತವನು ಬಂಡವಾಳವಿಲ್ಲದ ಬಡಾಯಿ ಅದರಲ್ಲಿ ಅವ್ರ ಮಗುನ ಸ್ಕೂಲಿಗೆ ಸೇರಿಸಿರ್ತಾನ. ಅವನು ಸೇರಿಸದೆ ಪಾಪ ಆ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಇವನು ಬಹಳ ಕೊಳಕಾಗಿ ಬರ್ತಾನೆ ಹುಡುಗ, ತುಂಬಾ ಕೊಳಕು ವಾಸನೆ, ಬಟ್ಟೆ ಒಗೆದಿರೋದಿಲ್ಲ, ಯಾಕೆ ಹೀಗಾಗಿದೆ? ಅದಕ್ಕೆ ಹೆಡ್ ಮಾಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಶಾರದಾ ಪ್ರಸಾದ್ ಬಿನ್ ಅಥವಾ ಉರುಫ್ ಮುದ್ಮಣಿಯ ತೀರ್ಥರೂಪ, ಇವನ ಹೆಸರು ಮುದ್ಮಣಿ ಅಂತ. ಅವನೊಬ್ಬ ಮುದ್ದುಮಣಿ ಹುಡುಗ ಅನ್ನೋದ್ರಲ್ಲೇ ಮುದ್ದುಮಣಿನ ಹೆಸರಿನಲ್ಲೇನೆ ನಮಗೆ ಗೊತ್ತಾಗುತ್ತೆ, ಅವನ್ ಬರೀ ಮುದ್ದಾಗಿ ಬೆಳೆದಿದ್ನೇ ಹೊರತು ಮುದ್ದು ಅಂತ ಹೇಳ್ಬಿಟ್ಟು, ಅವನು ಮುದ್ದುಮಣಿನೇ. ಅವನು ಆ ಮುದ್ದುಮಣಿಯ ತೀರ್ಥರೂಪರಿಗೆ, ಇವರಪ್ಪನಿಗೆ ಮುದ್ದುಮಣಿಯ ತೀರ್ಥರೂಪರಿಗೆ ಅಂದ್ರೆ ನಿಮಗೆ ಉರುಫ್ ಅಡ್ಡ ಹೆಸರು ಬೇರೆ ಇದೆ, ಇದೆಲ್ಲ ಇರೋ ನಿಮಗೆ ಒಂದು ಕಾಗದ ಬರ್ದಿನ ಏನಂದ್ರೆ ನಿಮ್ಮ ಹುಡುಗನ್ನ ಸ್ವಲ್ಪ ಕ್ಲೀನ್ ಆಗಿ ಕಳಿಸಿ ಸ್ಕೂಲ್ಗೆ. ಏನ್ ತಪ್ಪು, ಏನ್ ತಪ್ಪಿದೆಯಪ್ಪ ಅದರಲ್ಲಿ? ಬೇರೆ ಮಕ್ಕಳನ್ನು ನೋಡಿದಾರೆ ಅವರು, ಅವ್ರು ಬರೀತಾರೆ ಅಯ್ಯ, ಅವ್ರು ಪದೇ ನೋಡಿ, ಅವ್ರು ಬರೆದ ಅವರೇ ಬರೆದಿದ್ದು, ತಮ್ಮ ಕುಮಾರ ಕಂಠೀರವರಾದ ಶಾರದಾ ಪ್ರಸಾದರು ಶಾಲೆಗೆ ದಯಮಾಡುವಾಗೆಲ್ಲ, ನಿಮ್ಮ ಮಗ ಇದಾನಲ್ಲ ಕುಮಾರ ಕಂಠೀರವ ಶಾರದಾ ಪ್ರಸಾದ, ಅವನು ನಮ್ಮ ಶಾಲೆಗೆ ಬಂದಾಗೆಲ್ಲ ಅವರ ವಪಸ್ಸು ವದನಗಳಲ್ಲಿ, ಅವರ ದೇಹ ಮತ್ತು ಮುಖಗಳಲ್ಲಿ ಅಡಗಿಕೊಂಡಿರುವ ಕೊಳಕಿನ ದುಷ್ಪರಿಮಳ ಅಂದ್ರೆ ಅವನು ಸ್ನಾನನೇ ಮಾಡಿರಲ್ಲ, ಅವನು ಆ ಕೊಳಕಿನ ದುಷ್ಪರಿಮಳ ಪೊರಮಟ್ಟು ಎರಡ ಇದು ಶಾಲೆಯಲ್ಲೆಲ್ಲ ಸಂಚರಿಸಿ ಶಾಲೆಯ ಕೆಲಸಕ್ಕೆ ಒದಗುವ ಅನಾನುಕೂಲವೇ ಅಲ್ಲದೆ ತುಂಬಾ ಅನಾನುಕೂಲ ಮಾಡ್ತಾ ಇದೆ. ನಿಮ್ ಹುಡುಗ ತುಂಬಾ ಕೊಳಕ ದುರ್ವಾಸನೆ, ಪಾಪ ಬೇರೆಯವ್ರಿಗೆಲ್ಲ ಹುಡುಗರಿಗೆ ಮೂಗು ಮುಚ್ಕೊಳ್ಳೋ ಹಾಗಾಗತ್ತೆ ಅಂತ ವ್ಯಕ್ತಿ ಅವನು. ಅದ್ರಿಂದ ಅದ್ ಹೇಳಕ್ ನೋಡಿ, ಕನ್ನಡದಲ್ಲಿ ಅವ್ನು ಬರೆದಿರೋದು ಕೊಳಕಿನ ದುಷ್ಪರಿಮಳ ಪೊರಮಟ್ಟು ಹೊರಟು ಶಾಲೆಯಲ್ಲೆಲ್ಲ ಸಂಚರಿಸಿ ಶಾಲೆಯ ಕೆಲಸಕ್ಕೆ ಒದಗುವ ಅನಾನುಕೂಲವನ್ನ ಯಾಕೆ ಹೇಳಿ? ಅಷ್ಟೇ ಅಲ್ಲದೆ ಸಹಪಾಠಿಗಳಾದ ಅರ್ಭಕಾನಿಕಕ್ಕೆ, ಅರ್ಭಕಾನಿಕ ಅಂದ್ರೆ ಮಕ್ಕಳು, ಈ ಸ್ಕೂಲ್ ಹೆಡ್ ಮಾಸ್ಟರ್ ಭಾಷೆ ಅದು. ಸಹಪಾಠಿಗಳಾದ ಅರ್ಭಕ ಮಕ್ಕಳು, ಶಾಲೆ ಹುಡುಗರು, ಸಹಪಾಠಿಗಳಾದ ಶಾಲೆಯ ಹುಡುಗರಿಗೆ ಸಂಭವಿಸಬಹುದಾದ ಚರ್ಮಜಾಡ್ಯಗಳನ್ನು, ಚರ್ಮದ್ರೋಗ ಬರುತ್ತೆ, ಶಾಲೆಯ ಸೂರು ಕಂಬಗಳು ಕುಸಿದ ಬೀಳಬಹುದಾದ ಅನಿವಾರ್ಯತೆಯನ್ನು, ಅಂದ್ರೆ ಶಾಲೆಯ ಎಲ್ಲ ಕಟ್ಟಡದ ಭಾಗಗಳೆಲ್ಲ ಕುಸಿದು ಬೀಳುತ್ತೆ ಅನ್ನೋ ಹಾಗೆ ಆ ಶಬ್ದ ಮಾಡ್ತಾನೆ ಇವನು. ಆ ಶಬ್ದ ಯಾವ್ದು ಅಂತ ನಿಮಗೆ ಗೊತ್ತಿದೆ. ಶಾರದಾ ಪ್ರಸಾದರಿಗೆ ದಯವಿಟ್ಟು ಒಂದು ಪ್ರಾರ್ಥನೆ ಏನಂದ್ರೆ, ಶಾರದಾ ಪ್ರಸಾದರಿಗೆ ಅವ್ರ ಬಹುವಚನ ಹುಡುಗನ ಮೇಲೆ, ಶಾರದಾ ಪ್ರಸಾದ ಪ್ರಸಾದರಿಗೆ ಸ್ನಾನವನ್ನ ಮಾಡಿಸಿ ನೋಡಿ ಪಾಪ ಅವ್ನು ಕೇಳ್ತಾ ಇರೋದು ಸಾಮಾನ್ಯ ಸಂಗತಿಗಳು, ದಯವಿಟ್ಟು ನೀವು ಸ್ಕೂಲಿಗೆ ಕಳಿಸುವಾಗ ಸ್ನಾನವನ್ನ ಮಾಡಿಸಿ ಶುಚಿಯಾದ ಬಟ್ಟೆಗಳನ್ನು ತೊಡಿಸಿ ಶಾಲೆಗೆ ಕಳಿಸದೇ ಇದ್ರೆ ಮುಂದೆ ಒದಗಲೇ ಒದಗುವ ಬಂದೇ ಬರುವ ಬಿಲ್ಡಿಂಗ್ ಡ್ಯಾಮೇಜಸ್ ಕೇಸ್ಗೂ ಅಲ್ಲದೆ ಸರ್ಕಾರಿ ಸ್ಯಾನಿಟರಿ ಮೊಕದ್ದಮೆಗೂ ಜವಾಬ್ದಾರಲ್ಲ ಎಂದು ಈಗಲೇ ತಿಳಿಪಡಿಸುವ ತಮ್ಮ ಸೇವಕ. ಪಾಪ ಅವನು ಎಷ್ಟು ಚೆನ್ನಾಗಿ ಬರ್ದೆ ಅವನು ಹೇಗೆ ಹೇಳ್ಬೇಕು ಹಾಗೆ ಹೇಳಿದಾನೆ. ಎಸ್ ಪಿ ರಾವ್ ಅಂತ ಅವನ ಹೆಸರು ಪಾಪ, ಹೆಡ್ ಮಾಸ್ಟರ್, ಹೆಡ್ ಮಾಸ್ಟರ್ ಎಸ್ ಪಿ ರಾವ್ ಅಂತ. ಬುಳ್ಳಪ್ಪ ಡಿ ಎನ್ ಡಿ ಸ್ಕೂಲ್, ಬುಳ್ಳಪ್ಪನವರ ಡಿ ಡಿ ಸ್ಕೂಲ್ ನಲ್ಲಿ ಓದ್ತಾ ಇರೋನು ಈ ಹುಡುಗ. ಅಲ್ಲಿ ಸ್ಕೂಲ್ ಇದೆ, ಹೆಡ್ ಮಾಸ್ಟರ್ ಪಾಪ ಎಸ್ ಪಿ ರಾವ್ ಅಂತ ಕೇಳಿದ್ರೆ ಇವನು ಅಹೋಬ್ಲಿಗೆ ಬಂತು ಆ ಕಾಗದ ಬಂದ್ರೆ ಅವನ್ ಸುಪಾರೇಖರಿಗೆ ಹೋಗ್ಬಿಡುತ್ತೆ. ಇವನಿಗೂ ಅದಕ್ಕೂ ಏನ್ ಸಂಬಂಧ? ಇದು ಯಾರು ಹೇಳೋ ಮಾತೆ? ಇದು ಸ್ಕೂಲ್ ಟೀಚರ್ಸ್ ಯಾವಾಗ್ಲಾದ್ರು ಏನಾದ್ರು ಹುಡುಗರ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದ್ರೆ ಕೇಳ್ಕೋಬೇಕು ನೀವು. ಅದಕ್ಕೆ ನೋಡಿ ಬಹಳ ಹೊರಟಾಗಿ ಉತ್ತರ ಕೊಡ್ತಾನೆ ಅಹೋಬ್ಲು, ಏನಂದ್ರೆ ತನಗೆ ತಿಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನ ತನ್ನ ಬಳಿ ತಂದೆ ತಾಯಿಗಳು ಕಳುಹಿಸಿದ ಶಿಶುಗಳ ಮಿದುಳಿಗೆ ಸೋಕಿಸುವ ನೆಪದಿಂದ ಸದರಿ ತಂದೆ ತಾಯಿಗಳಿಂದ ಸ್ಕೂಲ್ ಫೀಸ್ ಮುಖಾಂತರವಾಗಿ ಸುಲಿದುಕೊಳ್ಳುವ ಹಣದಿಂದ ಬಸರನ್ನು ಬೆಳೆಸುತ್ತಿರುವ ನೋಡಿ ಅವ್ರಿಗೆ ಶಿಶುಭೋತರ ಅವ್ರಿಗೆ ಎಸ್ ಪಿ ರಾವ್ ಅಂತಿತ್ತಲ್ಲ ಅವ್ನಿಗೆ ಅರ್ಥ ಆಗಲ್ಲ, ಯಾರು ಎಸ್ ಪ್ರಹ್ಲಾದ್ ರಾವ್ ಅಂತಿರುತ್ತೆ ಇವನಿಗೆ, ಅದು ಶಿಶುಪೋತರಾಯ ಮಕ್ಕಳನ್ನು ನುಂಗೋನು ಅಂತ, ಶಿಶು ತಿಂಡಿ ಪೋತ ಅಂತೀವಲ್ಲ ಹಾಗೆ ಶಿಶುಪೋತ
ನೀನು ಎಸ್ ಪಿ ರಾಮಂತ್ರೀಶ್ ಪಾಪ ಹೆಸರನ್ನು ಬದಲಾಯಿಸೋದು ನೋಡಿ ಇವರು ಶಿಶುಪೋತರಾಯನಿಗೆ. ಅಲ್ಲಪ್ಪ, ತನಗೆ ತಿಳಿದ ಅಲ್ಪ ಸ್ವಲ್ಪ ವಿದ್ಯೆಯನ್ನ ತನ್ನ ಬಳಿ ತಂದೆ ತಾಯಿಗಳು ಕಳುಹಿಸಿದ ಶಿಶುಗಳ ಮೆದುಳಿಗೆ ಸೋಕಿಸುವ ನೆಪದಿಂದ ನೀನು ಏನೋ ಮಹಾಜ್ಞಾನಿ ಅನ್ಕೊಂಡು ಮಕ್ಕಳಿಗೂ ಅದನ್ನ ಕೊಡ್ತೀನಿ ಅಂತ ಅನ್ಕೊಂಡು ಸದರಿ ತಂದೆ ತಾಯಿಗಳಿಂದ ಸ್ಕೂಲ್ ಫೀಸ್ ಮುಖಾಂತರವಾಗಿ ಸುಲಿಗೆ ಸುಲಿದುಕೊಳ್ಳುವ ಹಣದಿಂದ ಬಸುರನ್ನು ಬೆಳೆಸುತ್ತಿರುವ ಶಿಶುಪೋತರಾಯನಿಗೆ ಎಷ್ಟು ಅವನಿಗೆ ತಿರಸ್ಕಾರ ಇದೆ ಅಂತಂದ್ರೆ, ಅಧ್ಯಾಪಕರ ಬಗ್ಗೆ ಅವನು ಮಾಡ್ತಾ ಇರೋದು ತನ್ನ ಮಗನ್ನ ಅನ್ಬಿಟ್ನಲ್ಲ ಅನ್ನೋ ಸಿಟ್ಟಿಗೆ ಅವನ್ನ ಅಂತೀರಿ ನೀವು ಶಿಶುಪೋತರಾಯ. ಹುಲಿಯೂರ್ ಅಹೋಬಲರಾಯರು ಹೇಳುವುದೇನೆಂದರೆ ನೋಡ್ ತಿಳ್ಕೋ, ನೀನ್ ಬಂದಿದೀಯಲ್ಲ, ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಳಿಸುವ ನಿಮಿತ್ತ ಕಾರಣ ಏನು ಅಂದ್ರೆ, ಉಪಾಧ್ಯಾಯರು ಮಕ್ಕಳಿಗೆ ಪಾಠವನ್ನ ಹೇಳಬೇಕು ಅಂತಲೇ ಹೊರತು, ಸ್ವಾಮಿ ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸೋದು ಮಕ್ಕಳಿಗೆ ಪಾಠ ಹೇಳಿ ಅಂತಲೇ ಹೊರತು ಮೇಲೆ ಹೇಳಿದ ಮಕ್ಕಳ ಮೈ ಬಟ್ಟೆಗಳನ್ನ ಮೂಸಿ ನೋಡುವುದಕ್ಕಲ್ಲ. ನೀನು ಮೈ ನೋಡುದು ಮೂಸ್ ನೋಡೋದು ಬೇಡ, ನಿನ್ ಬುದ್ಧಿ ದುರ್ಬುದ್ಧಿ, ಅದು ಪಾಠ ಕಲಿಸ್ಬೇಕು, ಅವ್ನ ಮೈ ಯಾಕೆ ಮೂಸ್ ನೋಡ್ಬೇಕು ಅದಕ್ಕೆ ಅಲ್ಲ ಅಂತ ಹೇಳ್ಬಿಟ್ಟು ಅವನ್ಗು ಅಂದ್ರೆ ಎಷ್ಟು ತಿರಸ್ಕಾರ ಇವನಿಗೆ ಇದೆ ಅಧ್ಯಾಪಕರ ಬಗ್ಗೆ ಅಂದ್ರೆ. ಅಂದ್ರೆ ವಿದ್ಯಾಭ್ಯಾಸದ ಪ್ರಸರಣದಲ್ಲಿ ಒಂದು ಭಾಗ ಶುಚಿತ್ವ, ಆ ಶುಚಿತ್ವವನ್ನೇ ಮಣ್ಣುಗೂಡಿದಂತಹ ವ್ಯಕ್ತಿ ಇವನೊಬ್ಬ ಮಗನ ಕಳಿಸ ಶಾಲೆಗೆ ಕಳಿಸಿದ್ರೆ ಅವ್ರು ಏನ್ ಅನ್ಕೊಳ್ಬೇಕು. ಅದಕ್ಕೋಸ್ಕರ ಇದನ್ ಬರ್ದಿಯಾದಷ್ಟೇನೆ, ಅಂದ್ರೆ ಶಾಲೆಯಲ್ಲಿ ಅಧ್ಯಾಪಕರುಗಳು ಅವರಿಗೆ ಸ್ವಲ್ಪ ಟೀಚರ್ಸ್ ಬಗ್ಗೆ ಅಸಮಾಧಾನ ಇಲ್ಲ ಅವರಿಗೆ, ಆದ್ರೆ ಅವರು ತಿಳ್ಕೊಳ್ಬೇಕು ಅನ್ನೋ ಅರ್ಥದಲ್ಲಿ ಇರ್ತಾರ. ಇಂಥದ್ ಹೇಳಿದಾಗ ಕೈಲಾಸ ಎಷ್ಟು ಜನಪ್ರಿಯರಾಗಿತ್ತು ಅಂತ ಗೊತ್ತಾಗುತ್ತೆ. ಭಾಷೆಯಲ್ಲಿ ಅವರು ಹಾಸ್ಯ ಮಾಡೋದಕ್ಕೆ ಎಷ್ಟೊಂದು ಕಲ್ತ್ಕೊಂಡಿದ್ದರು ಅಂತ ಹೇಳಿ, ಅವ್ರ ಪ್ರಭಾವಕ್ಕೆ ಒಳಗಾಗದ ಯಾವ ಕನ್ನಡಿಗರು ಅವ್ರ ಕಾಲದಲ್ಲಿ ಇರಲಿಲ್ಲ. ನಿಜ ಇದು. ನಂಜನಗೂಡಿನ ಬಳಿ ಒಂದು ಹಳ್ಳಿಗೆ ಮದುವೆಗೆ ಹೋದಾಗ ಕೂಡ ಅವ್ರ ಹೆಸರನ್ನು ಕೇಳಿದ್ದ ಅನೇಕರು ಅವರ ಸುತ್ತ ಕವಿದುಕೊಂಡ್ರಂತೆ, ಮಾತಾಡಿಸಿದ್ರಂತೆ. ಮಾತಾಡುತ್ತಾ ಸುತ್ತ ಇರುವವರನ್ನ ಮಂತ್ರಮುಗ್ಧರಾಗಿ ಮಾಡುತ್ತಿದ್ದ ಕೈಲಾಸಂ. ಅಂದ್ರೆ ತಮ್ಮ ನಾಟಕಗಳಿಂದ ವಿವಿಧ ವಿನೋದಾವಳಿಗಳ ಮೂಲಕ ತುಂಬಾ ಜನಪ್ರಿಯರಾಗ್ಬಿಟ್ರು. ಆ ಕಾಲದಲ್ಲಿ ಮೈಸೂರು ದೇಶದಾದ್ಯಂತ, ಹಳೆ ಮೈಸೂರು ಇತ್ತಲ್ಲ, ಶಾಲಾ ಕಾಲೇಜುಗಳಲ್ಲಿ ಅವರ ನಾಟಕಗಳು ರಂಗದ ಮೇಲೆ ಬಂದವು. ಉಳಿದ ಯಾವ ನಾಟಕಾರರಿಗಿಲ್ಲದ ಅನುಕೂಲ ಕೈಲಾಸಂಗಿತ್ತು. ಆದ್ರೆ ಆ ಕಾಲದಲ್ಲಿ ಧಾರವಾಡ ಇದರಲ್ಲಿ ಇತ್ತು, ಮುಂಬೈ ಪ್ರಾಂತದಲ್ಲಿ ಇತ್ತು. ಆ ಜನ ಅಲ್ಲಿ ಜನಕ್ಕೆ ಅರ್ಥವಾಗ್ಲಿ ಅಂತ ಹೇಳಿ ರಂಶ್ರೀ ಮುಗುಳಿಯವರು ಇವರ ನಾಟಕವನ್ನ ಅಲ್ಲಿ ಕನ್ನಡ ನಾಟಕನೇನೆ, ಅದು ಕನ್ನಡ ನಾಟಕನೇನೆ, ಆದ್ರೆ ಅದನ್ನ ಧಾರವಾಡದ ದೇಶಿ ಭಾಷೆಗೆ ತಿರುಗಿಸಿ ಅನುವಾದ ಮಾಡಿದ್ರು ಅವರು. ಇವರ ಮೈಸೂರು ಕನ್ನಡವನ್ನ ಧಾರವಾಡದ ಕನ್ನಡಕ್ಕೆ ತಿರುಗಿಸಿದ್ರು ಅವರು. ಅಂದ್ರೆ ಮಾತಾಡುವಾಗ ಸುತ್ತಮುತ್ತ ಇರುವವರನ್ನ ಮಂತ್ರಮುಗ್ಧರನ್ನಾಗಿ ಮಾಡ್ತಿದ್ದ ಕೈಲಾಸಂ ನಾಟಕಗಳ ವಿವಿಧ ವಿನೋದಾವಳಿಗಳ ಮೂಲಕ ತುಂಬಾ ಜನಪ್ರಿಯರಾಗ್ಬಿಟ್ರು. ಆ ಕಾಲದಲ್ಲಿ ಮೈಸೂರು ದೇಶಾದ್ಯಂತ ಶಾಲಾ ಕಾಲೇಜುಗಳಲ್ಲಿ ಅವರ ನಾಟಕಗಳು ರಂಗದ ಮೇಲೆ ಬಂದು, ನನಗೆ ಜ್ಞಾಪಕ ಇದೆ, ನಾನು 1950 ಇದ್ದಾಗ ಯಾವ ಶಾಲೆಯಲ್ಲಿ ನೋಡಿ ಕನ್ನಡ ನಾಟಕ, ಅದು ಯಾರದ್ದು? ಕೈಲಾಸಂದು. ಕೈಲಾಸಂ ಎಂಥ ಒಂದು ಪುರಾಣ ಪುರುಷರಾಗ್ಬಿಟ್ರು ಅಂದ್ರೆ, ಅವ್ರ ಬಗ್ಗೆ ಜೋಕುಗಳನ್ನ ತಾವೇ ಕಟ್ಟಿ ಹೇಳ್ತಾ ಇದ್ರು, ಅರ್ಧ ನಿಜ ಅರ್ಧ ಸುಳ್ಳು ಎಲ್ಲ ನಿಜ ಹೀಗೆ ಇರ್ತಾ ಇತ್ತು. ನಾನು ಕೇಳ್ತಾ ಇದ್ದಿರ್ಲಿಲ್ಲ, ಅವ್ರು ಯಾರೋ ಒಂದು ಮಿರ್ಜಾ ಇಸ್ಮಾಯಿಲ್ ಅವ್ರ ಭೇಟಿ ಮಾಡಕ್ಕೆ ಅಂತ ಬಂದಾಗ ಏನ್ ಕಲ್ತಿದೀಯಾ ಅಂತಂದ್ರೆ, ಇಂಗ್ಲೆಂಡ್ ಇಂದ ಅವ್ರು ಸಿಗರೇಟ್ ಸೇರಿ ಅದರಲ್ಲಿ ಕೈಲಾಸಂ ಅಂತ ಒಂದು ಹೊಗೆಯಲ್ಲೇ ಅಕ್ಷರವನ್ನು ಸೃಷ್ಟಿ ಮಾಡಿ ಕೈಲಾಸಂ ಅಂತ ಬರೆದ್ರು. ನಿಜವಾದ ಸುಳ್ಳು ನನಗೆ ಗೊತ್ತಿಲ್ಲ. ಅಂದ್ರೆ ಪುರಾಣ ಪುರುಷರಿಗೆ ಇಂಥ ಒಂದು ಬಿಟ್ಟಿ ಜನಪ್ರಿಯತೆ ಸಿಗುತ್ತೆ. ಎಲ್ಲ ಕೈಲಾಸಂ ಬಗ್ಗೆ ನನಗೆ ಈಗ ಅವ್ರ ದಿನಚರಿತೆ ಓದುವಾಗ ಹೇಳೋ ಮಾತುಗಳೆಲ್ಲ ನಿಜವೋ ಸುಳ್ಳೋ ಅಥವಾ ಸಂಭಾವ್ಯವಾದದ್ದಷ್ಟೇ, ಯಾರು ನಾನೇ ಆಗಿದ್ರು ಹೇಳ್ಬಹುದಾಗಿತ್ತು, ಆದ್ರೆ ನಂದಲ್ಲ ಅದು. ಹೀಗನ್ಸತ್ತೆ, ನಾಟಕಗಳು ರಂಗದ ಮೇಲೆ ಬಂದವು, ಉಳಿದ ಯಾವ ನಾಟಕಕಾರರಿಗೂ ಇಲ್ಲದ ಅನುಕೂಲ ಕೈಲಾಸಂಗಿತ್ತು. ನಾಡಿನ ಮೂಲೆ ಮೂಲೆಯಲ್ಲಿ ಅವರಿಗೆ ಶಿಷ್ಯರಿದ್ರು, ಅಭಿಮಾನಿಗಳಿದ್ರು. ಆದ್ರಿಂದ ಅವರ ನಾಟಕಗಳಿಗೆಲ್ಲ ಪ್ರಯೋಗದ ಅದೃಷ್ಟ ಲಭಿಸಿತ್ತು. ಅದು ಬಹಳ ಮುಖ್ಯವಾದ್ದು. ಅಲ್ಲಿ ನಮ್ಗೆಲ್ಲ ಟೀಚರ್ಸ್ ಇದ್ರಲ್ಲ, ಅವ್ರು ಕೈಲಾಸಂ ಕಂಡ್ರೆ ಏನೋ ಒಂಥರ ಹುಚ್ಚು. ಮಹಾರಾಜ್ ಕಾಲೇಜಿಗೆ ಕೈಲಾಸಂ ಬರ್ತಾ ಇದ್ರಂತೆ. ಬಂದಾಗ ಹುಡುಗರು ಮೇಷ್ಟ್ರುಗಳು ಬಂದು ಕೂತಿರೋರಲ್ಲಿ ಹುಡುಗರಿಗೆ ಏನು ಪ್ರಶ್ನೆ, ಸುಮ್ಮನೆ ಏನ್ ಬೇಕಾದ್ರೂ ಕೇಳಿ ಅಂತ ಹೇಳೋರಂತೆ. ಆ ಕೇಳಿದಾಗ ಆ ಹುಚ್ಚು ಏನು ಸಂಬಂಧ ಇಲ್ಲದ್ದು, ಅದೇನು ಹುಟ್ಟಿಸ್ಕೊಂಡಿದ್ದೋ ಇದ್ ಮಾಡಿದ್ದೋ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಬರುತ್ತೆ ಅದು, ಅಂದ್ರೆ ಹಾರೋ ವಿಚಾರ ಬರ್ತಂತೆ. ಹನುಮಂತನ ಹಾರೋ ವಿಚಾರ ಅಂದ್ರೆ ಅದಕ್ಕೆ ಅವನು ಹಾರಲಿಕ್ಕೆ ಶಕ್ತಿ ಎಲ್ಲಿತ್ತು ಅಂತ ಕೈಲಾಸಂ ಕೇಳ್ತಾರೆ. ಎಲ್ಲಿತ್ತು ಅಂತಂದ್ರೆ ಹಾರ್ಲಿಕ್ಸ್ ಅನ್ಕೊಟ್ಟಿದ್ರು ಅವರಪ್ಪ. ಹಾರ್ಲಿಕ್ಸ್ ಅಂದ್ರೆ
ನೋಡಿ, ಅದು ಹಾರ್ಲಿಕ್ಸ್ ಕೊಟ್ಟಿದ್ರು ಅವರಪ್ಪ, ಅವರನ್ನ ಹಾರ್ಲಿಕ್ಸ್ ಕೊಡ್ತಿದ್ರು, ಅದರಿಂದ ಹಾರ್ಲಿಕ್ ಅನುಕೂಲ ಆಯ್ತು ಅಂತ ಹೇಳ್ತಾರಂತೆ. ಇದು ಜನಕ್ಕೆ ಹುಡುಗರಿಗೆ ಹುಚ್ಚಿಡಿದ್ ಬಿಡುತ್ತೋ. ಹಾಗಾದ್ರೆ ಬೇರೆ ಬೇರೆ ಶಕುನಿ, ಶಕುನಿಗೆ ಏನು ಅಂದ್ರೆ, ಶಕುನಿಗೆ ಅವರಮ್ಮ ಬಕುಳ ಅಂದ್ರೆ ಪಗಡೆ ಹೂವನ್ನ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು, ಅವರಮ್ಮ ಪಗಡೆ ಹೂವಿನ ರಸವನ್ನ ಕೊಡ್ತಿದ್ರು. ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ ಅದು. ಹಾಗೆಯೇ ದ್ರೋಣಾಚಾರ್ಯರು ಅರ್ಜುನಿಗೆ ಏನ್ ಕೊಟ್ಟಿದ್ರು, ಈ ಪ್ರತಿಯೊಬ್ಬರ ಬಗ್ಗೆನೂ ಈ ಮಾತು ಬರುತ್ತೆ. ಅಂದ್ರೆ ಆಶು ಹೇಳಿಕೆಗಳು ಅಂತ ಕರೀತಾರೆ ಇದಕ್ಕೆ. ಆ ಸ್ಟೇಜ್ ಮೇಲೆ ಆ ತಕ್ಷಣ ಕೇಳಿದಾಗ ಪುರಿಸುವಂತಹ ಒಂದು ಮಾತು. ಅಲ್ಲ ಸರ್, ಯಾಕೆ ಸರ್ ಕನ್ನಡದಲ್ಲಿ ಕನ್ನಡ ನಾಟಕ ನೀವು ಬರೆದಿರೋದು, ಅದು ಇಂಗ್ಲಿಷ್ ಮಿಕ್ಸ್ ಮಾಡ್ತಿರಲ್ಲ ಯಾಕೆ ಸರ್ ಅಂತ ಕೇಳಿದಂತೆ ಒಬ್ಬ. ಇವ್ರಿಗೆ ಅರ್ಥ ಆಯ್ತು ಕೈಲಾಸಮ್ಗೆ. ಏನ್ ಮಾಡ್ತೀನಿ, ಮಿಕ್ಸ್ ಮಾಡ್ತೀನ, ಯಾವ ಶಬ್ದ ಅಪ್ಪ ಅದು ಮಿಕ್ಸ್ ಅನ್ನೋದು, ಕನ್ನಡದಲ್ಲಿ ಇಲ್ವಲ್ಲ ಅದು, ನೀವೇ ಹೇಳ್ತಾ ಇದ್ರಿ ಮಿಕ್ಸ್ ಮಾಡ್ತೀನಿ ಅಂತ, ನಿಮ್ ಭಾಷೆನೇ ನಾನು ಬಳಸಿದ್ದೀನಿ ಅಷ್ಟೇನೆ ಅಂತ ಅವ್ರು ತಮಾಷೆ ಮಾಡದಂತೆ. ಆಮೇಲೆ ಅವ್ರ ಅಂತರಂಗದಲ್ಲಿ ಕೃತಿಗಳನ್ನ ಓದ್ಬೇಕ್ರಿ ಜನ, ಸುಮ್ಮನೆ ಸನ್ಮಾನ ಮಾಡ್ಬಿಟ್ರೆ ಹೊಗಳ್ಬಿಟ್ರೆ ಸಾಲದು. ಕಲಾಭಕ್ತನಾದ ಕವಿಗೆ ಸನ್ಮಾನ ಹೊನ್ನಲ್ಲ ನೋಡಿ. ಅವ್ರು ಎಂತ ದುಡ್ಡು ಕೊಟ್ಬಿಟ್ಟು ಸನ್ಮಾನ ಆಗಲ್ಲ, ಅಲಂಕಾರದ ಭಿನ್ನಾಣ ಬೇಕಿಲ್ಲ, ಪೂಜಾ ಪುನಸ್ಕಾರಗಳು, ಹಿಂಸಕ ಆಬಾಲ ವೃದ್ಧರು ಆತನ ಕೃತಿಯನ್ನು ಕಂಡೋ ಕೇಳಿಯೋ ಬಿಟ್ಟ ಅಶ್ರು ಬಿಂದು ಒಂದು. ಅಂದ್ರೆ ಯಾರಾದ್ರೂ ಓದ್ಬಿಟ್ಟು ನನ್ನ ನಾಟಕ ಕೇಳ್ಬಿಟ್ಟು ಕಣ್ಣೀರ್ ಹಾಕಿದ್ರೆ, ಯಾರೊಬ್ರು ಕೈಲಾಸಮ್ನ ಬಹಳ ಹೊರಟಾಯಿವನು ಅನ್ಕೊಂಡು ಹೋದ್ರಂತೆ ಸಭೆಯಲ್ಲಿ, ಅವ್ರ ನಾಟಕ ಓದ್ಬಿಟ್ಟು ಅವ್ರು ಹೇಳ್ತಾರಂತೆ, ಅಯ್ಯೋ ನಿಜವಾಗ್ಲು ಇದು ಮನೆ ಹಾಳಾಯ್ತು, ಭಾಷೆ ಹಾಳು ಮಾಡ್ತಾನೆ ಅಂತ ಅಪ್ಪ ಕನ್ನಡ ಪಂಡಿತ ತಿಳ್ಕೊಂಡಿದ್ರು. ಆದ್ರೆ ಆ ಕನ್ನಡವನ್ನ ಕೇಳಿದ್ಮೇಲೆ, ಪೂರ್ತ ಕೇಳಿದ್ಮೇಲೆ ಭಾಷೆ ತಲೆ ಬೋಳಿಸಿದ್ರು, ಭಾವ ನೋಡಬಾರ್ದೆ ಅಂದ್ರಂತೆ ಅವರು. ನೋಡಿ ಯಾರು ನಿಜವೋ ಸುಳ್ಳು ಗೊತ್ತಿಲ್ಲ ನನಗೆ, ಆದ್ರೆ ಹೇಳ್ತಾ ಇರ್ತಾರೆ, ಭಾಷೆ ತಲೆ ಬೋಳಿಸಿದ್ರು ಭಾವ ನೋಡಬಾರ್ದೆ. ಅಂದ್ರೆ ಯಾವ ಆತನ ಅಂತಃಕರಣ ಹೇಗಿದೆ ಅನ್ನೋದು ನೋಡ್ಬೇಡ್ವೆ. ಅದರಿಂದ ಜನ ಪುಟ್ಟ ನಗುವಿನ ಅಲೆಯೊಂದು, ಇಷ್ಟು ಮಾತ್ರವೇ ನಮ್ಮ ಆಯ್ಕೆಯ ಸರ್ವಸ್ವ. ಅದು ಕೈಲಾಸಂ ಅಂತ ವ್ಯಕ್ತಿಗಳು ಕನ್ನಡದಲ್ಲಿ ಬರೆದದ್ದೇ ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ. ಆಡು ಭಾಷೆಯ ಒಂದು ಸೊಗಡಿನ ಬಗೆಗೆ, ಈ ಸೊಗಡು ಅವರೇಕಾಯಿ ಬಿಡಿಸುವಾಗ ಸೊಗಡು ಅಂತಾರೆ, ಸೊಗಡು ಅಂದ್ರೆ ವಾಸನೆ ಇರುತ್ತೆ ಅದಕ್ಕೊಂಥರ, ನಮ್ಮ ಭಾಷೆಗೆ ಒಂದು ವಾಸನೆ, ವಿಶಿಷ್ಟ ವಾಸನೆ ಇರುತ್ತೆ. ಹಾಗೆ ಅವರ ನಾಟಕಗಳನ್ನ ಆಗ ಜನ ಹಳ್ಳಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಬೆಂಗಳೂರಿನಲ್ಲಿ, ಮೈಸೂರು ಎಲ್ಲ ಕಡೆಯಲ್ಲಿ ಆಡ್ಬಿಟ್ಟು ಕೊಂಡಾಡ್ಬಿಟ್ರು. ಮಿನಿಸ್ಟರ್ಗಳ ದೊಡ್ಡ ಸಮೂಹನೇ ಸೇರಿ ಅವ್ರ ಸಹಾಯಕರ ಕೊಟ್ಟು, ಕಾಲೇಜಿನ ವಿದ್ಯಾರ್ಥಿ ಸಂಘಗಳಂತೂ ಯಾರು ನೋಡಿ, ನಾನು ಹುಡುಗಾಗಿದ್ದಾಗ ಕಾಲೇಜಲ್ಲಿ ಓದ್ತಾ ಇದ್ದಾಗ ಬರೀ ಕೈಲಾಸಂ ನಾಟಕನೇ ವಿಚಾರ ಇದ್ದಿದ್ದು. ಆಮೇಲೆ ಪರ್ವತವಾಣಿ ಬಂದ್ರು, ಕೈವಾರ ರಾಜಾರಾವ್ ಬಂದ್ರು, ಸಂಸ ಅಂತ ನಾಟಕಕಾರರು ಬಂದ್ರು, ಬೇರೆ ಬೇರೆ ರೀತಿಯಲ್ಲಿ ಬರೆದವ್ರು ಬಂದಿದ್ದಾರೆ, ಶ್ರೀರಂಗರು ಬಂದ್ರು. ಆದ್ರೆ ನಿಜವಾಗಿ ಆರಂಭ ಮಾಡಿದವರು, ಹೊಸಗನ್ನಡವನ್ನ ಜನ ಕಲಿಯುವಂತೆ ಮಾಡೋದ್ರಲ್ಲಿ ಆಸಕ್ತಿಯನ್ನು ಉಳ್ಳವರು ಅಂತಂದ್ರೆ ಅದು ಕೈಲಾಸಂ ಅಂತ ಹೇಳ್ಬೇಕು. ಅವರ ಸಮಕಾಲೀನರೆಲ್ಲ ಇದರಿಂದ ಪ್ರಭಾವಿತರಾಗಿದ್ದಾರೆ. ನಾನಕರು ಅವರ ಕನ್ನಡ ಕೂಡ ಇದರಿಂದ ಬಳಸಿದ್ದಾರೆ. ಭಾಷೆಯ ಸಂಕೀರ್ಣ ರೂಪಗಳನ್ನು ಕೊಟ್ಟು ಅವ್ರು ಹೇಳ್ತಾರೆ ಒಂದ್ ಕಡೆ ವ್ಯಾಕರಣವನ್ನ, ಇದು ನರಸಿಂಹಸ್ವಾಮಿಯವ್ರ ಹೇಳಿಕೆ ಕೈಲಾಸಂ ಬಗ್ಗೆ, ವ್ಯಾಕರಣವನ್ನು ಅನುಸರಿಸಿ ಬರೆದಿದ್ದೆಲ್ಲ ಕವಿ ಆಗೋದಿಲ್ಲ, ಜನತೆಯ ಕವಿ ಆಗೋದಿಲ್ಲ. ಜನತೆಯ ಅಂತಃಕರಣವನ್ನು ಮುಟ್ಟುವ ಧ್ವನಿ ಕವಿ ಆಗತ್ತೆ. ವ್ಯಾಕರಣಕ್ಕೂ ಜೀವ ಇದೆ, ಅದೇನು ಅಲ್ಲಾಡದ ಕಲ್ಲು ಸೂತ್ರಗಳ ಮ್ಯಾಜಿನೋ ಲೈನ್ ಅಲ್ಲ. ತನ್ನ ಸೂತ್ರಗಳ ದಾಟಿ ಹೋದರೂ ಭಾಷೆಗೆ ಅಮೃತವನ್ನು ತರುವ ಕವಿಗೆ ಅದು ಗೌರವ ಕೊಡುತ್ತೆ. ನಮ್ ತಿಪ್ಪಾರಳಿ ಬಲು ದೂರ ಅಂತ ಪದ್ಯ ಇದೆಯಲ್ಲ, ಅದಕ್ಕೂ ಹೇಳ್ತಾರೆ ಅವರು. ಈ ಭರ್ಜರಿಯಾದ ಹಾಡನ್ನ ವ್ಯಾಕರಣದ ಸಹಾಯದಿಂದ ಬೇರೆ ರೀತಿಯಲ್ಲಿ ಕಟ್ಟೋದಕ್ಕೆ ಕೈಲಾಸ ಹೊಟ್ಟಿದ್ರೆ ತಿಪ್ಪಾರಳಿ ಬಲು ದೂರ ಆಗ್ತಾ ಇತ್ತು. ಈಗ ಇರುವಂತೆ ಬರ್ದದ್ರಿಂದ ಅದು ನಮ್ಮ ಅಂತರಂಗಕ್ಕೆ ದಾಳಿ ಇಟ್ಟು ಎಲ್ಲೋ ಒಂದು ಸಂತೆಯನ್ನ ಪ್ರವೇಶಿಸಿದಾಗ ಅನ್ಸುತ್ತೆ. ಅಂದ್ರೆ ವ್ಯಾವಹಾರಿಕ ಭಾಷೆಯನ್ನ ಬಿಟ್ಟು ಗ್ರಾಂಥಿಕ್ ಗ್ರಂಥ ಬರ್ತಾ ಇತ್ತು, ಗ್ರಾಂಥಿಕ ಭಾಷೆಯನ್ನ ಬಿಟ್ಟು ವ್ಯಾವಹಾರಿಕ ಭಾಷೆಯನ್ನ ನೀವು ಅನುಸರಿಸಬೇಕು ಅನ್ನೋದು ಇವರ ಹೇಳಿಕೆ. ಭಾಷೆಯಲ್ಲಿ ಎಷ್ಟು ವ್ಯತ್ಯಾಸ ಇರುತ್ತೆ, ಏನ್ ಧ್ವನಿ ಇರುತ್ತೆ ಅದ್ರಲ್ಲಿ ತಿಳ್ಕೊಳ್ಬೇಕು. ಅದ್ರ ಏನೇ ಶಬ್ದನ ಜನ ಕಲ್ಪಿಸಲಾಗದ ಅರ್ಥ ಹೊರಡಿಸ್ಬೋದು, ಕೋತಿ ಕುಣಿಸುವಂತೆ ಶಬ್ದಗಳನ್ನು ಕುಣಿಸ್ಬೋದು ಅಂತ ತೋರಿಸ್ಕೊಟ್ಟವರು ಕೈಲಾಸಂ ಅಂತ ಹೇಳ್ಬಿಟ್ಟು ಶಬ್ದಗಳ ಮೇಲೆ ಆಟ ಆಡ್ತಾರೆ. ಅಂತಹ ಒಂದು ಚೈತನ್ಯವನ್ನ ನಾವು ಜ್ಞಾಪಿಸ್ಕೊಳ್ಬೇಕು ಅಂತ ಹೇಳೋದ್ರಲ್ಲಿ ಅರ್ಥ ಇದೆ. ಅವ್ರದೊಂದು ಜೋಕ್ ನೋಡಿ, ಜೋಕ್ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ನಗಬೇಕೋ ಅಳಬೇಕೋ ಅಂತ. ಇದು ಹುಡುಗ ಪಾಪ ಓಲೇನಲ್ಲಿ ಅಳತಾ ಕೂತಿದ್ನಂತೆ, ತುಂಬಾ ಅಳತಾ ಇದ್ದ.
ಯಾಕೋ ಯಾಕೋ ಅಂತ ಇವ್ರು ಹೋಗ್ತಾರೆ, ಕೇಳ್ತಾರೆ ಯಾರೋ ಒಬ್ರು ಬರ್ತಾರೆ, ಬಂದ್ರೆ ಯಾರು ಕೇಳ್ತಾರೆ, ಯಾಕೆ ಮಗು ಅಳ್ತಾ ಇದೀಯಾ? ಇವನು ನಮ್ಮ ಅಪ್ಪ ಗೋಡೆಗೆ ಮೊಳೆ ಹೊಳಿತಾ ಇದ್ದ, ಸುತ್ತಿಗೆ ಏಟು ತಪ್ಪಿ ಅವ್ರ ಕೈ ಬಿತ್ತು. ಅದಕ್ಕೆ ನಮ್ಮಪ್ಪ ಗೋಡೆಗೆ ಮೊಳೆ ಕುರ್ತಿ ಹತ್ತಿದ್ದಾನೆ, ಗೋಡೆಗೆ ಮೊಳೆ ಹೊಡೆಯಕ್ ಹೋಗ್ತಾನೆ, ಅದು ಗುರಿ ತಪ್ಪಿತು, ಮೊಳೆಗೆ ಗುರಿ ತಪ್ಪಿ ನಿಮ್ಮ ಅಪ್ಪನ ಕೈಗೆ ಸಿಕ್ಕಿ ಬಿದ್ರೆ ಅದಕ್ಕೆ ಅಪ್ಪನ ಕೈಗೆ ಸಿಕ್ಬಿತ್ತಂತೆ, ಅದಕ್ಕೆ ಅಳ್ತಾ ಇದ್ದೀನಿ. ಅಲ್ಲಪ್ಪ ಅಪ್ಪನ ಕೈಗೆ ಮೊಳೆ ಹೊಡೆಯಕ್ ಹೋಗಿ ಅವ್ನ್ ಕೆಳಗ್ ಬಿದ್ರೆ ಅವನಿಗೆ ಪೆಟ್ಟಾಗ್ಬೇಕು, ಅದಕ್ಕೆ ನಗಬೇಕು ಕಣಯ್ಯ, ಅಳಬಾರದು. ನೋಡಿ ದಾರಿ ಹೋಗೋದು ಕೇಳಿ ಅಂದ್ರೆ, ಅಲ್ಲಪ್ಪ ಮೊಳೆಗೆ ಹೊಡೆದಿಟ್ಟು ಗುರಿ ತಪ್ಪಿ ನಿಮ್ಮ ಅಪ್ಪನ ಕೈಗೆ ಬಿದ್ರೆ ನಗೋದು ಬಿಟ್ಟು ಅಳ್ತಾರೇನೋ ಅಂದ್ರೆ, ಹೌದು ಸರ್ ನಿಜ, ನೀವು ನಕ್ಕೆ ಅದಕ್ಕೆ ಈಗ ಅಳ್ತಾ ಇದ್ದೀನಿ. ನೋಡಿ ಎಂತ ಧ್ವನಿ ಇದೆ ಇರಲಿ, ಅಪ್ಪನ ಎದುರಿಗೆ ನಕ್ಕು ಬಿಟ್ಟಂತೆ ಅವ್ರಿಗೆ ಕೈ ಏಟು ಬಿದ್ರೆ ಅಳ್ತಾ. ಅದಕ್ಕೆ ಏನಾಯ್ತು ಮುಂದೆ ಹಿಡ್ಕೊಂಡು ಬಡ್ದಿದ್ದಾರೆ, ಅದಕ್ಕೆ ಹೌದಪ್ಪ ನಕ್ಕೆ ಸರ್ ಗಟ್ಟಿಯಾಗಿ ನಕ್ಕೆ ಅದಕ್ಕೆ ಈಗ ಅಳ್ತಾ ಇರೋದು. ಇನ್ನೊಂದ್ಸಲ ಮೈಸೂರಿನಲ್ಲಿ ಆ ಕಾಲದಲ್ಲಿ ಈ ಟಾಂಗ್ಗಳು ಶಾಪ ಸಣ್ಣ ಟಾಂಗ್ ಅಂತ ಬರ್ತಾ ಇತ್ತು, ಇದು ಇದೆ ಅದು, ಆದ್ರೆ ಅದು ಜನ ಪ್ರಯೋಜನ ಪಡಿತಾ ಇಲ್ಲ. ಅದು ನಾವೆಲ್ಲ ಜಟಕದಲ್ಲೇ ಎಲ್ಲಿಗಾರು ಹೋಗ್ಬೇಕಾದ್ರೆ ಹೋಗ್ತಾ ಇದ್ದಿದ್ದು, ಚೆನ್ನಾಗಿರೋದು ಅದೇ ಒಂದು ಪ್ರಯಾಣ. ಆ ಶಾಪ ಸಣ್ಣ ಟಾಂಗ ಹೋಗ್ತಾ ಇದ್ದಾಗ ಪಾಪ ಬುದುಸಲ ವ್ಯಾಪಾರ ಆಗ್ತಾ ಇರಲಿಲ್ಲ, ಕುದುರೆಗೆ ಹುರುಳಿ ಹಾಕ್ತಾ ಇರಲಿಲ್ಲ ಸರಿಯಾಗಿ, ಅವ್ರು ಆಗ್ತಾ ಇರಲಿಲ್ಲ ಪಾಪ ಆ ಸ್ಥಿತಿ ಬರೋದು. ಒಂದ್ಸಲ ಇವರು ಕೂತ್ಕೊಂಡಿದ್ದಾಗ ಕೈಲಾಸನ ಹೋಗಿದ್ದಾಗ ಕೂತ್ಕೊಂಡಿದ್ದಾಗ ಆ ರಸ್ತೆನಲ್ಲಿ ಅದು ಕಾಲ್ ಜಾರಿ ಮುಗ್ಗರಿಸ್ತಂತೆ, ಮುಗ್ಗರಿಸಿದ್ರೆ ಸತಿ ಅಪಾಯನೂ ಆಗ್ಲಿಲ್ಲ. ಟಾಂಗಾದ ಸಾರ್ಥಿ ಪಾಪ ಕ್ಷಮೆ ಕೇಳಕ್ಕೆ ಇವ್ರಿಗೆ, ಇಲ್ಲ ಸರ್ ಘೋಡ ಜರ ಠೋಕರ್ ಖಾಯ ಒತ್ತ ಉರ್ದು ಮಾತಾಡೋದವನು, ಘೋಡ ಕುದುರೆ ಸ್ವಲ್ಪ ಜರ ಸ್ವಲ್ಪ ಠೋಕರ್ ಖಾಯ ಅದಕ್ಕೆ ಅಂದ್ರೆ ಇವನ್ ಹೇಳ್ತಾನೆ, ದೇಖೋ ಸಾಬು ತುಮ್ ಇಸ್ಕೋ ಪೇಟ್ ಕೋ ಕುಚ್ ನಹಿ ದಲ್ತೆ, ಓ ಕ್ಯಾ ಖಾನಾ ಠೋಕರ್ ಕಾದಾ ಹಾಯ್. ನೋಡಿ ಠೋಕರ್ ತಿಂದಿದ್ದಾನೆ ಅಂತಂದ್ರೆ ಅದು ಹೊಟ್ಟೆಗೆ ಏನು ಹಾಕಲ್ಲ, ನೀನು ಹುರುಳಿ ಹಾಕಲ್ಲ, ಇನ್ನೇನ್ ತಿನ್ನುತ್ತೆ ಪಾಪ ಅದು ಠೋಕರೇ ತಿನ್ನುತ್ತೆ ಅಂತ ಹೇಳ್ತಾರೆ. ಹೀಗೆ ಭಾಷೆಯಲ್ಲೇನೆ ಒಂದು ರಗೆಯನ್ನು ಹೊರಡಿಸುವ ಶಕ್ತಿ ಕೈಲಾಸನಿಗಿತ್ತು.